ದೇವಸ್ಥಾನಗಳ ಸದುಪಯೋಗ. ಶ್ರೀಯುತ ಕೋಟ ವಾಸುದೇವ ಕಾರಂತರ ಕೃತಿ, ಅದನ್ನು ಮುಂದುವರಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಈಗ ದೈವಾಪರಾಧಗಳ ವಿಸ್ತಾರ ಸಂಗ್ರಹ, ಸಂಕ್ಷಿಪ್ತವಾಗಿ ನೋಡಿ ಆಯಿತು. ಈಗ ವಿಸ್ತಾರ, ದೈವಾಪರಾಧಗಳು ಅಂದರೆ ದೇವಸ್ಥಾನದಲ್ಲಿ ಆಗತಕ್ಕಂತಹ ಅಪರಾಧಗಳು ಯಾವುವು, ಯಾವುದನ್ನು ಮಾಡಬಾರದು ಅಂತೇಳಿ. ಇವುಗಳಲ್ಲಿ ಭಾ ಎಂದು ಗುರುತಿಸಲ್ಪಟ್ಟಿರುವ ಭಕ್ತಿ ಗ್ರಂಥಗಳಿಂದ ಕಲ್ಯಾಣ ಕಲ್ಪತರು ಪತ್ರಿಕೆಯಲ್ಲಿ ಸಂಗ್ರಹ ಮಾಡಿ ಪ್ರಕಟಿಸಲ್ಪಟ್ಟವು ಗೀತಾ ಪ್ರೆಸ್ಸಿಂದ. ಇನ್ನು ಶ್ರೀ ಅಂತೇಳಿ ಶಿವಪರವಾದಂತಹ ಗ್ರಂಥಗಳಿಂದ, ವಿ ಎನ್ನುವಂಥದ್ದು ವಿಷ್ಣುಪರವಾದ ಗ್ರಂಥಗಳನ್ನು ಸಂಗ್ರಹಿಸಲ್ಪಟ್ಟು ಧರ್ಮ ಸಂದೇಶ ಪತ್ರಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿರತಕ್ಕಂಥವು. ಹಾಗಾಗಿ ಭಾ ಅಂತೇಳಿದರೆ ಭಕ್ತಿ ಗ್ರಂಥಗಳು ಕಲ್ಯಾಣ ಕಲ್ಪತರುವಿನ, ಶ್ರೀ ಅಂದರೆ ಶಿವಪರ, ವಿ ಅಂದರೆ ವಿಷ್ಣುಪರ. ಇದು ಮೂರು ರೀತಿಯ ದೈವಾಪರಾಧಗಳ ಅಂದರೆ ಪಟ್ಟಿ, ಬೇರೆ ಬೇರೆ ಸಂಗ್ರಹ ಅವುಗಳಿಂದ. ಮೊದಲಿಗೆ ದೇವರ ದರ್ಶನಕ್ಕೆ ಕಾಲ ಅಕಾಲಗಳು. ತಾನು ಅಶುದ್ಧನಾಗಿರುವಾಗ ಮತ್ತು ಅಂದರೆ ಸ್ನಾನ ಮಾಡದಿರುವಾಗ ಮತ್ತು ಜಾತ ಅಶೌಚ ಮೃತ ಅಶೌಚ, ಅಂದರೆ ಹುಟ್ಟಿನ ಸೂತಕ, ಇದು ಅಮೆ ಅಂತ ಹೇಳ್ತಾರೆ, ಸೂತಕ ಅಂತ ಹೇಳ್ತಾರೆ ಹುಟ್ಟಿಂದು ಅಶೌಚ, ಆಮೇಲೆ ಮೃತ ಸತ್ತದ್ದು ಯಾವುದಾದ್ರೂ ಇದ್ರೆ ಕುಟುಂಬದ್ದು ಅಶೌಚ, ಇವುಗಳಿಂದ ಅಸ್ಪೃಶ್ಯನಾಗಿರುವಾಗ ದೇವಾಲಯಗಳನ್ನು ಪ್ರವೇಶಿಸಬಾರದು, ದೇವತಾ ವಂದನಾದಿಗಳನ್ನು ಮಾಡಬಾರದು. ಇದು ಕಲ್ಯಾಣ ಕಲ್ಪತರು ಮತ್ತು ಶಿವಪರವಾದ ಇದರಲ್ಲಿ ಸಿಗ್ತದೆ. ಇನ್ನು ಈ ಅಶೌಚಗಳಲ್ಲಿ ದೇವಾಲಯಗಳನ್ನು ಪ್ರವೇಶಿಸುವವನು ಅನೇಕ ಕಾಲ ನರಕವಾಸ ಮಾಡಿ ಬಳಿಕ ಕ್ರಿಮಿಕೀಟ, ನಾಯಿ, ನರಿ ಮುಂತಾದ ಹೀನ ಜನ್ಮಗಳನ್ನು ಪಡೀತಾನೆ ಅಂತೇಳಿ ಶಿವಪರವಾದ ಕೃತಿಗಳು ಹೇಳ್ತವೆ. ಸ್ತ್ರೀಯರು ಮುಟ್ಟಾದ ಮೂರು ದಿನ ಮರುದಿನ ಸ್ನಾನ ಮಾಡುವವರೆಗೆ ಅಸ್ಪೃಶ್ಯರಾಗಿರುತ್ತಾರೆ, ಅವರು ದೇವಾಲಯಗಳನ್ನು ಪ್ರವೇಶಿಸಕೂಡದು, ದೇವತಾ ವಂದನಾದಿಗಳನ್ನು ಮಾಡಬಾರದು. ತಾನು ಅಶುದ್ಧನಾಗಿರುವಾಗ ಎಂದರೆ ಕೈಕಾಲು ತೊಳೆಯದೆ ಹೊಲಸಾಗಿರುವಾಗ, ಹೊಲಸು ಬಟ್ಟೆ ತೊಟ್ಟಿರುವಾಗ, ಹೆಣ ಮುಟ್ಟಿ ಅಥವಾ ಸ್ಮಶಾನದಿಂದ ಅಥವಾ ಸೂತಿಕಾ ಗೃಹ ಹೊಕ್ಕು ಅಂದರೆ ಹೆರಿಗೆ ಮನೆ, ಹೆರಿಗೆ ಕೊಠಡಿ ಇನ್ನ ಹೊಕ್ಕು ಹಿಂದೆ ಬರುವಾಗ ಸ್ನಾನ ಮಾಡಿರದಿದ್ದರೆ ದೇವಸ್ಥಾನವನ್ನು ಪ್ರವೇಶಿಸುವುದು ಸರಿಯಲ್ಲ. ದೇವಸ್ಥಾನದ ಪವಿತ್ರ ವಾತಾವರಣವನ್ನು ಸಾಧ್ಯವಾದ ಮಟ್ಟಿಗೆ ಭಕ್ತರು ಅಶುದ್ಧ ಮಾಡಕೂಡದು. ತಾವು ಅಶುದ್ಧ ಬಟ್ಟೆ ಧರಿಸಿದ್ದಾಗ, ಅಶುದ್ಧರಾಗಿದ್ದಾಗ ಅವರು ಅಲ್ಲಿ ಧ್ಯಾನವನ್ನು ಚೆನ್ನಾಗಿ ಮಾಡಲಾರರು. ಸಾವಿನ ಸೂತಕಗಳಲ್ಲಿ ದೇವಸ್ಥಾನಕ್ಕೆ ಹೋಗಲೇಕೂಡದಾದರೂ ವೃದ್ಧಿ ಸೂತಕದಲ್ಲಿ ಅಂದರೆ ಹುಟ್ಟಿದ್ದು ಯಾರಾದರೂ ಅದರಲ್ಲಿ, ಅಲ್ಲಿ ಬೇರೆ ಕೆಲಸಕ್ಕೆ ಹೋದವರು ಒಳಪ್ರಕಾರವನ್ನು ಪ್ರವೇಶಿಸದೇ ಇರುವ ಕ್ರಮ ಕೆಲವು ಕಡೆಗಳಲ್ಲಿ ಆಚರಣೆ ಇದೆ. ದೇವಸ್ಥಾನದ ಸಮೀಪದಲ್ಲಿ ಕೆರೆ, ಹೊಳೆ ಅಥವಾ ನಲ್ಲಿ ನೀರಿನ ಆಶ್ರಯವಿದ್ದಲ್ಲಿ ಕೈಕಾಲುಮುಖ ಚೆನ್ನಾಗಿ ತೊಳೆದುಕೊಳ್ಳಬೇಕು. ರಸ್ತೆಯ ಮೇಲೆ ನಡೆದಾಗ ಎಂಜಲು, ಮಲ ಮುಂತಾದವನ್ನು ಮೆಟ್ಟುತ್ತೇವೆ ಅಥವಾ ಅವುಗಳ ಧೂಳು ಕಾಲ ಮೇಲೆ ತಗಲುತ್ತದೆ, ಆದ್ದರಿಂದ ಹಾಗೆಯೇ ದೇವಸ್ಥಾನ ಪ್ರವೇಶಿಸುವುದು ಸರಿಯಲ್ಲ. ಇನ್ನು ದಂತ ಧಾವನ ಮಾಡದೆ ದೇವತಾ ಸನ್ನಿಧಿಗೆ ಹೋಗಬಾರದು, ಹಲ್ಲುಜ್ಜದೆ ಪಲ್ಲಕ್ಕಿ, ರಥ ಮುಂತಾದವುಗಳಲ್ಲಿ ಕುಳಿತಂತೆಯೇ ದೇವಸ್ಥಾನದೊಳಗೆ ಪ್ರವೇಶಿಸಬಾರದು. ಬಹಳ ದೊಡ್ಡ ಮನುಷ್ಯರ ದರ್ಶನಕ್ಕೆ ಹೋಗುವವರು ತಮ್ಮ ವಾಹನವನ್ನು ದೂರದಲ್ಲಿ ನಿಲ್ಲಿಸಿ ಇಳಿದು ನಡೆದು ಹೋಗುವುದು ಮರ್ಯಾದಾ ಕ್ರಮ. ದೇವರು ಎಲ್ಲರಿಗಿಂತ ದೊಡ್ಡವ. ಅವನ ದರ್ಶನಕ್ಕೆ ಹೋದಾಗ ದೇವಸ್ಥಾನದ ಬಾಗಿಲಲ್ಲಿ ಕಾರಿಂದ ಇಳಿದು ತಾವು ಕಾರಲ್ಲಿ ಬಂದವರು ಎಂಬುದನ್ನು ಪ್ರದರ್ಶಿಸುವುದು ಡಂಬಾಚಾರ, ನಮ್ರತೆ ಅಲ್ಲ. ನಮ್ರತೆ ಇಲ್ಲದೆ ದೇವಸ್ಥಾನಕ್ಕೆ ಹೋಗುವುದು ವ್ಯರ್ಥ. ನಾಲ್ಕನೇದಾಗಿ, ಪಾದರಕ್ಷೆಯೊಡನೆ ದೇವಾಲಯ ಪ್ರವೇಶಿಸಬಾರದು. ಎಲ್ಲ ಹೊಲಸನ್ನು ತುಳಿದಿರುವ ಪಾದರಕ್ಷೆ ಅಶುದ್ಧ. ಇದು ನಾವು ಎತ್ತಿಕೊಂಡಿರುವ ಮಕ್ಕಳ ಪಾದರಕ್ಷೆಗೂ ಅನ್ವಯಿಸ್ತದೆ. ದೇವಸ್ಥಾನದ ಪ್ರವೇಶಕ್ಕೆ ಹಾವಿಗೆಯು ನಿಷಿದ್ಧ. ಹಾವಿಗೆ ಅಂದರೆ ಚಪ್ಪಲು ಅಥವಾ ಸಾಕ್ಸ್. ತಲೆ ಮೇಲೆ ರುಮಾಲು ಅಥವಾ ಕಿರೀಟ, ಮೈ ಮೇಲೆ ಅಂಗಿ ಅಥವಾ ಕವಚ ಧರಿಸಿ ದೇವಸ್ಥಾನವನ್ನು ಪ್ರವೇಶಿಸಬಾರದು. ಛತ್ರಿಯನ್ನು ಹಿಡ್ಕೊಂಡು ದೇವರ ಗುಡಿಯೊಳಗೆ ಹೋಗಬಾರದು. ನೋಡಿ, ತಲೆ ಮೇಲೆ ರುಮಾಲು ಉಂಡಾಸ್ ಧರಿಸಿಕೊಂಡು ಹೋಗಬಾರದು, ಕಿರೀಟ ಧರಿಸಿಕೊಂಡು ಹೋಗಬಾರದು, ಆಮೇಲೆ ಮೈ ಮೇಲೆ ಅಂಗಿ ಅಥವಾ ಕವಚ ಧರಿಸಿ ಪ್ರವೇಶಿಸಬಾರದು ಅಂತ ಹೇಳ್ತಾರೆ. ಛತ್ರಿಯನ್ನು ಹಿಡ್ಕೊಂಡು ಹೋಗಬಾರದು. ಮೈ ಮೇಲೆ ಬಟ್ಟೆಯನ್ನು ಹೊದ್ದುಕೊಂಡಿರುವಾಗಲೇ ದೇವಸ್ಥಾನ ಪ್ರವೇಶಿಸಬಾರದು. ಹಾಗಾಗಿ ನೋಡಿ, ದೇವಸ್ಥಾನದೊಳಗೆ ಮಳೆ ಬರ್ತಾ ಇದ್ರೆ ಒಳಾಂಗಣದಲ್ಲಿ ಕೂಡ ಕೊಡೆ ಹಿಡ್ಕೊಂಡು ಹೋಗಬಾರದು ಅಂತೇಳಿದೆ. ಯಾಕಂದ್ರೆ ದೇವರಿಗೆ ಮಾತ್ರ ಅಲ್ಲಿ ಕೊಡೆ ಹಿಡಿಯುದು ಅಂತೇಳಿ.
ಛತ್ರಿಯನ್ನು ಹಿಡ್ಕೊಂಡು ದೇವರ ಗುಡಿಯೊಳಗೆ ಹೋಗಬಾರದು. ಮೈಮೇಲೆ ಬಟ್ಟೆಯನ್ನು ಹೊದ್ದುಕೊಂಡಿರುವಾಗಲೇ ದೇವಸ್ಥಾನ ಪ್ರವೇಶಿಸಬಾರದು. ಅಂದರೆ ಮೈಮೇಲೆ ಅಂಗಿ ಅಥವಾ ಬಟ್ಟೆ, ತಲೆ ಮೇಲೆ ರುಮಾಲು ಧರಿಸಿ ದೇವಾಲಯ ಪ್ರವೇಶಿಸುವಾಗ 20,000 ವರ್ಷ ಕಾಲಕೂಟವೆಂಬ ನರಕಯಾತನೆ ಶಾಸ್ತ್ರ ಹೇಳ್ತದಂತೆ. ಕೇರಳದ ಮುಖ್ಯ ದೇವಸ್ಥಾನಗಳಲ್ಲಿ ಈಗಲೂ ಅಂಗಿ ಹಾಕಿಕೊಂಡು ದೇವಸ್ಥಾನ ಪ್ರವೇಶಿಸಲು ಬಿಡುವುದಿಲ್ಲ. ತಮಿಳುನಾಡಲ್ಲೂ ಶ್ರದ್ಧಾವಂತ ಭಕ್ತರು ಅಂಗಿ ಹಾಕಿಕೊಳ್ಳದೆಯೇ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವರ ದ್ವಾರದಲ್ಲಿ ತಮ್ಮ ಮೈಮೇಲಿನ ಉತ್ತರೀಯವನ್ನು ಸೊಂಟಕ್ಕೆ ಸುತ್ತಿ ಪ್ರವೇಶಿಸ್ತಾರೆ. ನೋಡಿ, ಮೇಲೆ ಹೊದ್ದುಕೊಳ್ಳುವುದು ಇಲ್ಲ ಉತ್ತರೀಯವನ್ನು ಕೂಡ. ಇದು ಸರಿಯಾದ ಕ್ರಮ. ಶಾಸ್ತ್ರದ ಹೇಳಿಕೆಯಂತೆ ಅಂಗಿ ಅಥವಾ ಹೊಲಿದ ಬಟ್ಟೆಯನ್ನು ನಾವು ವೈದಿಕ ಕರ್ಮಗಳಲ್ಲಿ ಧರಿಸಕೂಡದು. ದ್ವಿಜರು ಅವನ್ನು ಹಾಕಿಕೊಂಡು ಆಚಮನ ಮಾಡಕೂಡದು. ಬ್ರಾಹ್ಮಣರು ವೇದ ಮಂತ್ರ ಹೇಳಕೂಡದು. ನೋಡಿ, ಹೆಂಗಸರಿಗೆ ಹೊಲಿದ ಬಟ್ಟೆಯ ನಿಷೇಧ ಅನ್ವಯಿಸುವುದಿಲ್ಲ. ಆದರೆ ವೇದೋಕ್ತ ಕ್ರಮದಿಂದ ಅಭಿಷಿಕ್ತರಾದ ರಾಜರಿಗೆ ಅಂಗಿ ಧರಿಸಿರುವುದು ನಿಷೇಧವಲ್ಲ. ರಾಜರಿಗೆ ನಿಷೇಧ ಅಲ್ಲ. ಪ್ರಾಯಶಃ ಮುಂಚಿನ ಕಾಲದಲ್ಲಿ ಯಾರೂ ಹಿಜಾರ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ಅದರ ನಿಷೇಧ ಹೇಳಲಿಲ್ಲ. ಅದು ಹೊಲಿದ ಬಟ್ಟೆ ಆದ್ದರಿಂದ ಆಕ್ಷೇಪಕರ. ಹಿಜಾರವು ಪಾಶ್ಚಾತ್ಯ ಭಾವನೆಗಳ ಗುಲಾಮಗಿರಿ ಮನೋಭಾವನೆ ಚಿಹ್ನೆ, ನಮ್ಮ ಸಂಸ್ಕೃತಿಯ ತಾತ್ಸಾರದ ಚಿಹ್ನೆ. ಆದ್ದರಿಂದಲೂ ಆಕ್ಷೇಪಕರ. ದೇವಸ್ಥಾನ ಸರಿಯಾಗಿ ಧ್ಯಾನ ಮಾಡಲು ಕುಳಿತುಕೊಳ್ಳಲಿಕ್ಕೆ ಅದು ಬಿಡುವುದಿಲ್ಲ. ಹಿಜಾರ ಅಂದರೆ ಪ್ಯಾಂಟ್, ಪ್ಯಾಂಟಿಗೆ ನೋಡಿ, ಹಿಜಾರ ಅಂತ ಹೇಳ್ತೇವೆ ಒಂದು ಶಬ್ದ, ಹೊಸ ಶಬ್ದ. ಆಮೇಲೆ ಯಾವುದು ಇದರಲ್ಲಿ ಕೆಲವೆಲ್ಲ ಸಿಗ್ತದೆ ಅಂಥದ್ದು. ಇರಲಿ, ಆದ್ದರಿಂದಲೂ ಆಕ್ಷೇಪಕರ. ಸಂಸ್ಕೃತಿಯ ತಾತ್ಸಾರದ ಚಿಹ್ನೆ ಅಂತ. ದೇವಸ್ಥಾನ ಸರಿಯಾಗಿ ಧ್ಯಾನ ಮಾಡಲು ಕುಳಿತುಕೊಳ್ಳಲಿಕ್ಕೆ ಅದು ಬಿಡುವುದಿಲ್ಲ. ಕಾಲು ಜೋತಾಡಿಸುತ್ತಾ ಕುಳಿತಿರುವುದು ಸರಿಯಲ್ಲ, ಅದು ಧ್ಯಾನಕ್ಕೆ ಕುಳಿತುಕೊಳ್ಳುವ ಕ್ರಮವೇ ಅಲ್ಲ. ದೇವಸ್ಥಾನದಲ್ಲಿ ದೇವರ ಧ್ಯಾನ ಮುಖ್ಯವಾದ್ದರಿಂದ ಅಲ್ಲಿಗೆ ಹಿಜಾರ ಅನುಕೂಲವಲ್ಲ. ಪ್ಯಾಂಟ್ ಹಿಜಾರ ಹಾಕುವವರು ಅದನ್ನು ಎಲ್ಲ ಥರದ ಹೊಲಸು ಜನರ ಸಂಪರ್ಕ ಮಾಡುವಾಗ, ಮಲಮೂತ್ರ ಶೋಧನೆಗೆ ಹೋಗುವಾಗ ಹಾಕಿಕೊಂಡಿರ್ತಾರೆ. ಆದ್ದರಿಂದಲೂ ಅದು ಶುದ್ಧವಲ್ಲದ್ದು. ನಮ್ಮ ಧಾರ್ಮಿಕ ಕಾರ್ಯಗಳಾದ ವಿವಾಹ ಮುಂತಾದವುಗಳಿಗೆ ಹೋಗುವಾಗಲೂ, ದೇವಸ್ಥಾನಕ್ಕೆ ಹೋಗುವಾಗಲೂ ಶುದ್ಧವಾದ ಧೋತ್ರ ಅಂದರೆ ಪಂಚೆ ಉಟ್ಟುಕೊಂಡು ಹೋಗುವುದು ಉತ್ತಮ. ಕೇರಳದಲ್ಲಿ ಹಿಜಾರ ಹಾಕಿಕೊಂಡವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಕೊಡುವುದಿಲ್ಲ. ಇನ್ನು ಕಂಬಳಿ ಅಥವಾ ಬ್ಲ್ಯಾಂಕೆಟನ್ನು ಹೊದೆದುಕೊಂಡು ದೇವಾಲಯಗಳನ್ನು ಪ್ರವೇಶಿಸಬಾರದು. ದೇವಸ್ಥಾನದಲ್ಲಿ ಧ್ಯಾನ ಮಾಡಲು ಬಂದವರು ಚುರುಕಾಗಿರಬೇಕು. ಅವರು ಅಲ್ಲಿ ಬೆಚ್ಚಗಾಗಿ ಸುಖವಾಗಿ ಕುಳಿತಿರಲು ಬಂದವರಲ್ಲ. ರಾಜ್ಯಸಭೆಯನ್ನು ಯಾರೂ ಬ್ಲ್ಯಾಂಕೆಟ್ ಅಥವಾ ಕಂಬಳಿ ಹೊದೆದುಕೊಂಡು ಪ್ರವೇಶಿಸರು. ಅದು ಮರ್ಯಾದ ಕ್ರಮವಲ್ಲ. ಇನ್ನು ದೇವಸಭೆ ಆದರೆ ಅದಕ್ಕಿಂತ ಹೆಚ್ಚಿನ ತಾನೆ. ಕಪ್ಪು ಬಟ್ಟೆ ಅಥವಾ ಹತ್ತಿಯ ಕೆಂಪು ಬಟ್ಟೆ ಧರಿಸಿಕೊಂಡು ದೇವಸ್ಥಾನಗಳಿಗೆ ಹೋಗಬಾರದು ಅಂತ ಹೇಳಿ. ನೋಡಿ, ಕಪ್ಪು ಬಟ್ಟೆ ನಿಷಿದ್ಧ ಎಲ್ಲದಕ್ಕೂ, ಮಂಗಳ ಕಾರ್ಯಗಳಿಗೆ. ಆಮೇಲೆ ಕೆಂಪು ಬಟ್ಟೆ ಕೂಡ ಹೇಳ್ತಾರೆ ಇಲ್ಲಿ. ಈ ನಿಯಮವು ರೇಷ್ಮೆ ಬಟ್ಟೆಗೆ ಅನ್ವಯಿಸುವುದಿಲ್ಲ, ಸ್ತ್ರೀಯರಿಗೆ ಅನ್ವಯಿಸುವುದಿಲ್ಲ. ಹತ್ತಿಯ ಬಟ್ಟೆ ಮಾತ್ರ, ಕೆಂಪು ಬಟ್ಟೆ ಕಪ್ಪು ಬಟ್ಟೆ ಹಾಕಬಾರದು ಅಂತ ದೇವಸ್ಥಾನಕ್ಕೆ ಹೋಗುವಾಗ. ಇನ್ನು ಕೈಯಲ್ಲಿ ಊರುಗೋಲು ಅಥವಾ ಬೀಸಣಿಗೆ ಹಿಡಿದು ದೇವಸ್ಥಾನ ಪ್ರವೇಶಿಸಕೂಡದು. ಮುಖ್ಯವಾಗಿ ದೇವಸ್ಥಾನಕ್ಕೆ ದೇವರ ಎದುರಲ್ಲಿ ತಾನೊಬ್ಬ ತೀರಾ ಅಲ್ಪನು ಎಂಬ ಭಾವನೆ ತರದ, ಅದಕ್ಕೆ ವಿರುದ್ಧ ಭಾವನೆ ತರುವ ವೇಷಭೂಷಣಗಳು ಅಲ್ಲಿಗೆ ಅಪರಾಧಗಳಾಗ್ತವೆ. ನಮ್ಮ ವೇಷಭೂಷಣಗಳು ಹೆಚ್ಚಿದ್ದರೆ ಅವು ನಮ್ಮ ಮನಸ್ಸನ್ನು ಆಗಾಗ ಸೆಳೆಯದೇ ಇರವು. ತಲೆಯ ಕ್ರಾಪು ಬಾಚಿಕೊಂಡವ ಆಗಾಗ ಅದನ್ನು ಮುಟ್ಟಿ ತಟ್ಟಿ ತಿದ್ದಿಕೊಳ್ತಾನೆ. ಊರುಗೋಲು ಹಿಡಿಕೊಂಡವ, ಬೀಸಣಿಗೆ ಹಿಡಿದುಕೊಂಡವ ಅವನ್ನು ಆಗಾಗ ತಿರುಗಿಸದೇ ಇರುವುದಿಲ್ಲ. ಬೆಡಗಿನ ಅಂಗಿ ತೊಟ್ಟವ ಅದು ಸರಿಯಾಗಿ ನಿಂತಿದೆಯೇ ಎಂದು ಆಗಾಗ ನೋಡದೇ ಇರಲು. ಅಂದರೆ ಅವರ ಲಕ್ಷ್ಯವೆಲ್ಲ ದೇವರ ಕಡೆ ಹರಿಯುವ ಬದಲು ಇವುಗಳ ಕಡೆ ಹರಿತಾ ಇರ್ತದೆ. ಆದರೆ ಅವರು ದೇವಸ್ಥಾನಕ್ಕೆ ಬಂದದ್ದು ಅದಕ್ಕಲ್ಲ, ಬಂದ ಉದ್ದೇಶ ಮರೆತಷ್ಟು ದೇವರನ್ನು ಅಲಕ್ಷ್ಯ ಮಾಡಿದಂತೆ ಆಗ್ತದೆ, ಅಂದರೆ ದೈವಾಪರಾಧವಾಗ್ತದೆ. ಸ್ತ್ರೀಯರ ದೇವಸ್ಥಾನಕ್ಕೆ ಮುಖ್ಯವಾಗಿ ತಮ್ಮ ಆಡಂಬರಯುಕ್ತ ಚಿನ್ನಾಭರಣ ಸೀರೆಗಳನ್ನು ಪ್ರದರ್ಶಿಸಲಿಕ್ಕೆ ಹೋಗುವುದು ಅಥವಾ ಗರತಿ ಲಕ್ಷಣವಲ್ಲದ ವೇಷಭೂಷಣಗಳಿಂದ ಹೋಗುವುದು ಎಷ್ಟಕ್ಕೂ ಸರಿಯಿಲ್ಲ. ಪತಿವ್ರತ ಲಕ್ಷಣವಲ್ಲದ ವೇಷಭೂಷಣಗಳಿಂದ ಹೋಗುವುದು ಅಂದರೆ ಮೈ ಮುಚ್ಚಿಕೊಂಡು ಹೋಗೋದು ಸರಿಯಾಗಿ. ಇನ್ನು ಅಕಾಲದಲ್ಲಿ ದೇವರ ದರ್ಶನ ಬಯಸಬಾರದು. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಬಾಗಿಲು ಹಾಕಿ ಪುನಃ ನಿರ್ದಿಷ್ಟ ಕಾಲದ ನಂತರ ಬಾಗಿಲು ತೆಗೆಯುವವರೆಗೆ ದೇವರ ದರ್ಶನಕ್ಕೆ ಪ್ರಯತ್ನಿಸಬಾರದು. ಆಮೇಲೆ ಊರಿನ ದೇವಸ್ಥಾನದ ಉತ್ಸವಕ್ಕೆ ತಪ್ಪದೆ ಹೋಗಬೇಕು. ದೇವಸ್ಥಾನ ಉತ್ಸವವನ್ನು ನಡೆಸುವುದು ಜನರು ದೇವಸ್ಥಾನಕ್ಕೆ ಆಕರ್ಷಿತರಾಗಲಿ ಎಂದು. ಇದಕ್ಕೆ ಪ್ರೋತ್ಸಾಹಕ ರೂಪವಾಗಿ ಅಲ್ಲಿ ಅದನ್ನು ಬಹಳ ವಿಜೃಂಭಣೆಯಿಂದ ರಥ ವಾದ್ಯ ಅಲಂಕಾರ ಮುಂತಾದವುಗಳನ್ನು ನಡೆಸ್ತಾರೆ. ವಿಶೇಷ ಸೇವೆಗಳನ್ನು ಅಂದು ನಡೆಸಿ ದೈವಿ ಕಡೆಯನ್ನು ಉತ್ಸವ ಮೂರ್ತಿಯ ಮೆರವಣಿಗೆ ಮೂಲಕ ಒಳಗು ಹೊರಗು ಜನರು ಕೊಡುವಲ್ಲೆಲ್ಲ ಪ್ರಸರಿಸ್ತಾರೆ. ಬಂದ ಜನರೆಲ್ಲ ಅದರಲ್ಲಿ ಮುಳುಗುವಂತೆ ಮಾಡ್ತಾರೆ. ಜನರು ಕೂಡುವಲ್ಲೆಲ್ಲ ಈ ಉತ್ಸವವು ವಿಜೃಂಭಣೆಯಿಂದ ನಡೆಯಬೇಕಾದರೆ
ಜನರು ಗುಂಪು ಕೂಡಲೇಬೇಕು. ಸರ್ಕಾರದ ಕೆಲವು ವಿಜೃಂಭಣೆಗಳಿಗೆ ಆಮಂತ್ರಿತ ಆದ ಸರ್ಕಾರಿ ಉದ್ಯೋಗಸ್ಥರು ಅದಕ್ಕೆ ಹೋಗದಿದ್ದರೆ ತಪ್ಪಿತಸ್ಥರಾಗ್ತಾರೆ. ಆ ಭಯದಿಂದ ಅವರೆಲ್ಲ ತಪ್ಪದೆ ಹೋಗ್ತಾರೆ. ಅಂತೆಯೇ ಊರ ಜಾತ್ರೆಗೆ ಹೋಗುವುದು ಭಕ್ತರ ಕರ್ತವ್ಯ. ಈಗೀಗ ಬೇರೆ ಬೇರೆ ವರ್ಗದವರು ತಮ್ಮದೇ ಆದ ದೇವಸ್ಥಾನಗಳನ್ನು ಮಾಡಿಕೊಂಡಿರುವುದು ಧಾರಾಳವಾಗಿ ನಡೆದಿದೆ. ಅವರವರ ವರ್ಗದ ದೇವಸ್ಥಾನಗಳ ಜಾತ್ರೆಗೆ ಆಯಾ ವರ್ಗದವರಂತೂ ತಪ್ಪದೆ ಹೋಗುವುದು ಅವರವರ ಅವಶ್ಯಕವಾದ ಕರ್ತವ್ಯ. ಸಂಕಟ ಬಂದಾಗ ಮಾತ್ರ ದೇವರಲ್ಲಿ ಹರಕೆ ಹೇಳಿಕೊಳ್ಳಲು ಅವನ ಸಹಾಯ ಬಿಡಲು ದೇವಾಲಯಕ್ಕೆ ಹೋಗುವುದು. ಆದರೆ ದೇವರ ಉತ್ಸವದ ಕಾಲದಲ್ಲಿ ಹೋಗದಿರುವುದು ಅಲ್ಪತನ. ಉತ್ಸವ ಕಾಲದಲ್ಲಿ ಮತ್ತು ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಕೇವಲ ನಿಸ್ವಾರ್ಥ ಪ್ರಾರ್ಥನೆ ಸಲ್ಲಿಸಲಿಕ್ಕಾಗಿ ಹೋಗುತ್ತಿರುವುದು, ಮಕ್ಕಳನ್ನು ಉತ್ಸವ ಕಾಲಗಳಲ್ಲಿ ಕರ್ಕೊಂಡು ಹೋಗಿ ದೇವರಲ್ಲಿ ಭಕ್ತಿ ಇಡುವ ದಾರಿ ಹಿಡಿಸುವುದು ನಮ್ಮ ಧರ್ಮ ಬೆಳೆಸುವ ಕ್ರಮ. ಮಕ್ಕಳು ಹಿರಿಯರೊಡನೆ ಇದ್ದಾಗ ದೈವಾಪರಾಧಗಳನ್ನು ಮಾಡದಂತೆ ಅವರಿಗೆ ಕಲಿಸಬೇಕು, ಹೀಗೆ ಮಾಡಬಾರ್ದು ಇತ್ಯಾದಿಗಳನ್ನು ಹೇಳಬೇಕು, ಹೇಳಿಕೊಡಬೇಕು. ಗೊತ್ತಿರೋದಿಲ್ಲ ಮಕ್ಕಳಿಗೆ, ಹೇಳಿಕೊಡೋದಿದ್ದರೆ ಮತ್ತೆ ಅವ್ರಿಗೆ ಹೇಗೆ ಗೊತ್ತಾಗ್ತದೆ, ಮತ್ತು ಅದನ್ನೇ ಮಾಡ್ತಾ ಇರ್ತಾರೆ. ಇನ್ನು ದೇವಸ್ಥಾನದಲ್ಲಿ ನಮಸ್ಕಾರ ಪ್ರದಕ್ಷಿಣೆ, ಈ ವಿಚಾರವನ್ನು ಮುಂದೆ ಹೇಳ್ತಾರೆ. ನೋಡಿ, ದೇವರ ಸಮ್ಮುಖದಲ್ಲಿ ವಂದನೆ ಮಾಡದಿರಕೂಡದು. ದೇವಸ್ಥಾನಕ್ಕೆ ಬಂದು ದೇವರಿಗೆ ಮರ್ಯಾದಾ ಕ್ರಮದಂತೆ ನಮ್ರತೆಯಿಂದ ಭಯಭಕ್ತಿಯಿಂದ ನಮಸ್ಕರಿಸಿದ ಅವರು ಮೂರ್ಖರೇ ಸರಿ. ಈ ಥರದ ದುರಹಂಕಾರ ವಿನಾಶಕಾಲದ ಬುದ್ಧಿ. ಒಂದು ಕೈಯಿಂದ ದೇವರಿಗೆ ನಮಸ್ಕರಿಸಬಾರದು, ಬಟ್ಟೆಯಿಂದ ಮೈ ಮುಚ್ಚಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು. ದೇವಸ್ಥಾನವನ್ನು ಪ್ರವೇಶಿಸಿ ದೇವರ ಸನ್ನಿಧಿಗೆ ಬಂದೊಡನೆ ದೇವರಿಗೆ ಗಂಡಸರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪಾದಗಳು, ಕೈಗಳು, ಮೊಣಕಾಲುಗಳು, ಎದೆ, ಶಿರಸ್ಸು, ದೃಷ್ಟಿ, ವಚನ, ಮನಸ್ಸು, ಇವು ಎಂಟೂ ಸೇರಿ ಮಾಡುವ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ. ಗಂಡಸರು ಮಾತ್ರವೇ ಈ ಸಾಷ್ಟಾಂಗ ನಮಸ್ಕಾರ ಮಾಡಲು ಅರ್ಹರು. ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರ, ಕಾಲು ಬಳಚಿ ಮಾಡುವ ನಮಸ್ಕಾರ, ಮತ್ತು ತ್ರ್ಯಂಗ ನಮಸ್ಕಾರ, ಮೂರು ಅಂಗಗಳು ಮಾತ್ರ ಅಂತೇಳಿ ವಿಧಿಸಲ್ಪಟ್ಟಿದೆ. ಸ್ತ್ರೀಯರು ಉಡುಗೆ ತೊಡುಗೆಗಳಿಂದ ಮೈ ಮುಚ್ಚಿಕೊಂಡು ನಮಸ್ಕರಿಸಬೇಕು. ಆದರೆ ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ದೇಹ ಮಣ್ಣಾಗುತ್ತದೆ ಎಂದು ಎಷ್ಟಕ್ಕೂ ಮೈ ಮುಚ್ಚಿಕೊಳ್ಳಬಾರದು, ಅದೊಂದು ದೊಡ್ಡ ಅಪರಾಧವಾಗ್ತದೆ. ಹಾಗೆ ಮಾಡಿದರೆ ಮುಂದೆ ಬಡಸ್ತಿಕೆಯ ಜನ್ಮ ಬರ್ತದೆ ಅಂತೇಳಿ, ಹಾಕಲಿಕ್ಕೆ ಬಟ್ಟೆ ಬರುವುದಿಲ್ಲ, ಇರುವುದಿಲ್ಲ. ನೆಲಕ್ಕೆ ಮೈ ತಳಾಗಿಸಿ ಉದ್ದಂಡ ನಮಸ್ಕಾರ ಮಾಡುವುದು ದೀನತೆಯ ಲಕ್ಷಣ. ಉದ್ದಂಡ ನಮಸ್ಕಾರ ಮನಸ್ಸನ್ನು ಕರಗಿಸಲಿಕ್ಕೆ, ನಮ್ಮಲ್ಲಿ ನಮ್ರತೆ ಭಕ್ತಿ ತುಂಬಿಸಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಉತ್ಸವ ಕಾಲದಲ್ಲಿ ಹೊರಗೆ ತಂದ ದೇವರ ಉತ್ಸವ ಮೂರ್ತಿಯನ್ನು ಪ್ರಥಮ ಸಾರಿಗೆ ಕಂಡೊಡನೆ ಚಿರವಾಗಿ ನಮ್ರತೆಯಿಂದ ನಮಸ್ಕರಿಸಬೇಕು. ನಿರ್ಲಕ್ಷ್ಯ ಮಾಡಕೂಡದು. ಕೈಯಲ್ಲಿ ಸಾಮಾನು ಇದೆ ಎಂದು ಸ್ತ್ರೀಯ ಸ್ನೇಹಿತರಿಗೆ ಮಾಡಿದಂತೆ ದೇವರಿಗೆ ಒಂದು ಕೈಯಿಂದ ನಮಸ್ಕರಿಸಬಾರದು, ಅದನ್ನು ಕೆಳಗಿಟ್ಟು ಕ್ರಮವಾಗಿ ನಮಸ್ಕರಿಸಬೇಕು. ದೇವಸ್ಥಾನವನ್ನು ಪ್ರವೇಶಿಸಿ ದೇವರಿಗೆ ನಮಸ್ಕರಿಸಿದ ಮೇಲೆ ದೇವರಿಗೆ ಪ್ರದಕ್ಷಿಣೆ ಬರುವುದು ಕ್ರಮ. ದೇವರಿಗೆ ಪ್ರದಕ್ಷಿಣೆ ಬರುತ್ತಾ ದೇವರ ಸನ್ನಿಧಿಗೆ ಬಂದಾಗಲೆಲ್ಲ ಅಲ್ಲಿ ಸ್ವಲ್ಪ ಕಾಲವಾದರೂ ನಿಂತು ದೇವರಿಗೆ ವಂದಿಸಿ ಮುಂದೆ ಹೋಗಬೇಕು. ದೇವರ ಸನ್ನಿಧಿಯಲ್ಲಿ ಆಚೆಯಿಂದ ಈಚೆಗೆ ಪುನಃ ಪುನಃ ದೇವರನ್ನು ನಿರ್ಲಕ್ಷಿಸಿ ಅಡ್ಡಾಡಬಾರದು, ಅದು ತೀರಾ ಅಗೌರವದ ವರ್ತನೆ. ದೇವರ ಎದುರುಗಡೆಯಲ್ಲಿ ನಿಂತಿರುವುದು ಇತರ ಭಕ್ತರಿಗೆ ಬಂದು ಹೋಗಲು ತೊಂದರೆ ಮಾಡಿದಂತೆ ಮಂಗಳಾರತಿ ಆಗುವಾಗ ಮುಂದೆ ನಿಂತು ನೋಡುವವರು ಹಿಂದೆ ಇದ್ದವರು ಆರತಿ ಕಾಣಲೆಂದು ಸನ್ನಿಧಿ ಬಿಟ್ಟು ಬದಿಯಲ್ಲಿ ಮಾತ್ರ ನಿಂತಿರಬೇಕು. ತಾನು ಮಾತ್ರ ನಿತ್ಯ ಮಂಗಳಾರತಿ ಚೆನ್ನಾಗಿ ನೋಡಿದರೆ ಸಾಕು ಎಂಬ ವರ್ತನೆ ದೇವರು ಹೇಗೆ ಮೆಚ್ಚಿಯಾನು. ಇನ್ನು ಪ್ರದಕ್ಷಿಣೆ ಬರುವಾಗ ದೇವಸ್ಥಾನದ ಮಹಾದ್ವಾರದ ಮೇಲಿರುವ ಗೋಪುರದ ಅಥವಾ ಗರ್ಭಗೃಹದ ಗೋಪುರದ ಶಿಖರದ ಪ್ರತಿಮೆಗಳ ನೆರಳನ್ನು ತುಳಿಯಕೂಡದು. ಉತ್ಸವ ಕಾಲದಲ್ಲಿ ಮಾತ್ರ ಇದು ದೋಷವಲ್ಲ, ಇತರ ಕಾಲಗಳಲ್ಲಿ ಈ ನೆರಳನ್ನು ತುಳಿಯದೇ ದಾಟಲು ಅಸಾಧ್ಯವಾದಾಗ ಬೆರಳಿನ ನಡುವಿನ ಮೂರನೇ ಒಂದಂಶದಲ್ಲಿ ಪಾದ ಇಟ್ಟು ದಾಟಬಹುದು ಎಂದು ಶಾಸ್ತ್ರ ಹೇಳ್ತದೆ. ನೆರಳಿನ ನಡುವಿನ ಮೂರನೇ ಒಂದಂಶದಲ್ಲಿ ಪಾದ ಇಟ್ಟು ದಾಟಬಹುದು. ಭಗವಂತನ ನಿರ್ಮಾಲ್ಯವಾದ ದೇವರಿಗೆ ಅರ್ಪಿಸಿ ತೆಗೆದಿದ್ದ ಪತ್ರ ಪುಷ್ಪಾದಿಗಳನ್ನು ಮೆಟ್ಟಬಾರದು, ದಾಟಲೂಬಾರದು. ದೇವಸ್ಥಾನಕ್ಕೆ ಬಂದ ಭಕ್ತರು ಅಜಾಗ್ರತೆಯಿಂದ ಮತ್ತು ಪ್ರಸಾದ ಕೊಡುವವರು ಕೊಡುವಾಗ ಅಜಾಗ್ರತೆಯಿಂದ ಪ್ರಸಾದವನ್ನು ಜನರು ಮೆಟ್ಟುವಲ್ಲಿ ಕೆಡೆಯುವುದುಂಟು, ಬಿಸಾಡುವುದು, ಬೀಳಿಸುವುದು. ದೇವರ ಈ ನಿರ್ಮಾಲ್ಯ ತುಳಿದರೆ ಬಹಳ ಕಾಲದ ನರಕಯಾತನೆಯನ್ನು ಆಮೇಲೆ ಕುರುಡು ಜನ್ಮವನ್ನು ಶಾಸ್ತ್ರ ಹೇಳ್ತದೆ. ಜನರು ದೇವಸ್ಥಾನಕ್ಕೆ ಬರುವುದು ಪಾಪ ಕಟ್ಟಿಕೊಳ್ಳಲಿಕ್ಕಲ್ಲ. ಆದ್ದರಿಂದ ಯಾರೂ ದೇವರ ಪ್ರಸಾದವನ್ನು ಇಷ್ಟ ಬಂದಲ್ಲಿ ಬಿಸಾಡಬಾರದು, ಹೊಲಸು ಜಾಗದಲ್ಲಿ ಹಾಕಬಾರದು. ಪ್ರದಕ್ಷಿಣೆ ಬರುವ ದಾರಿಯಲ್ಲಿ ಪ್ರಸಾದ ಬಿದ್ದಿರುವುದು ಕಂಡರೆ ಅದನ್ನು ಕೈಯಿಂದ ಬದಿಗೊತ್ತಬೇಕು. ಸ್ಕಾಂದ ಪುರಾಣದಲ್ಲಿ ಇಂದ್ರನು ಪ್ರದೋಷ ಕಾಲದಲ್ಲಿ ಶಿವನ ಪೂಜೆ ಮಾಡಿ ಆಮೇಲೆ ಅತ್ಯಂತ ಪ್ರಬಲನಾದ ವೃತ್ರಾಸುರನನ್ನು ಯುದ್ಧ ಮಾಡಿದ್ದು, ಆದರೆ ಅವನಿಂದ ನುಂಗಲ್ಪಟ್ಟಿದ್ದು ಕಥೆ ಬರ್ತದೆ. ಹಾಗಾಗಲಿಕ್ಕೆ ಕಾರಣ ಇಂದ್ರನು ಶಿವಾಲಯದಲ್ಲಿದ್ದಾಗ ಕೆಲವು ದೈವಾಪರಾಧಗಳನ್ನು ಮಾಡಿದ್ದ ಅಂದರೆ ಸ್ಕಾಂದ ಪುರಾಣ ಕೇದಾರಖಂಡದಲ್ಲಿ ಹೇಳ್ತದೆ. ಪ್ರದೋಷ ವ್ರತಯುಕ್ತೇನ ಇಂದ್ರೇಣ ವಿಕೃತಂಕೃತಂ ನಿರ್ಮಾಲ್ಯಂ ಪೀಠಿಕಾಂಚೈವ ಚೈವ ಛಾಯಾ ಪ್ರಸಾದಮೇವ ಚ ಛಾಯಾ ಪ್ರಸಾದಮೇವ ಚ ಪ್ರದಕ್ಷಿಣಾಂಕೃತವತ ಪೀಠಿಕಾಲಂಘನಂಕೃತಂ ಲಂಘಯಂತಿ ಚ ಯೇ ಮೂಢಾಸ್ತೇ ವೈ ದಂಡ್ಯಾ ನ ಸಂಶಯ. ಅವನು ಪ್ರದೋಷ ವ್ರತ ಮಾಡುವಾಗ ವ್ಯತ್ಯಾಸ ಮಾಡಿದ್ದ. ಪ್ರದಕ್ಷಿಣೆ ಬರುವಾಗ ವ್ರತದಲ್ಲಿ ವ್ಯತ್ಯಾಸ ಆಗಿತ್ತು. ಪ್ರದಕ್ಷಿಣೆ ಬರುವಾಗ ದೇವರ ನಿರ್ಮಾಲ್ಯವನ್ನು ಆಮೇಲೆ ಪೀಠಿಕೆಯನ್ನು ಛಾಯಾಪ್ರಸಾದವನ್ನು ನೆರಳನ್ನು ದಾಟಿದ್ದ.
ಇದು ಇದು ತಿಳಿದ ಮೇಲೆ ದೇವತೆಗಳು ಬೇಕಾದ ಪರಿಹಾರ ಕಾರ್ಯ ಮಾಡಿಕೊಂಡರು. ಇಂದ್ರನಿಗೆ ಜಯ ಸಿಕ್ಕಿತು. ಫಸ್ಟ್ ಸುರುವಿಗೆ ಸೋತ, ಆಮೇಲೆ ಪರಿಹಾರ ಮಾಡಿದ್ಮೇಲೆ ಗೆದ್ದ. ಶಿವ ದೇವಸ್ಥಾನಗಳಲ್ಲಿ ಪೀಠಿಕೆ ಮತ್ತು ವೃಷಭವನ್ನು ಕೂಡಿಸಿಕೊಂಡೇ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಮತ್ತು ಗಣಮುಖ್ಯನಾದ ಚಂಡೇಶ್ವರನಿಗೂ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಬೇಕು. ಇಲ್ಲವಾದರೆ ಪಾಪ ಬರುತ್ತದೆ. ವೃಷಭಾಂತರಿತೋ ಭೂತ್ವಾ ಪೀಠಿಕಾಂತರ ಏವಚ ಪೀಠಿಕಾಂತರಮೇವ ಚ. ಪ್ರದಕ್ಷಿಣಾನ್ ನ ಕುರ್ವೀತ ಕುರ್ವನ್ ಕಿಲ್ಬಿಷಮಶ್ನುತೆ ಚಂಡಸ್ಯ ಗಣಮುಖ್ಯಸ್ತಸ್ಮಾತ್ ಕುರ್ಯಾ ಪ್ರಯತ್ನತಃ. ಪ್ರದಕ್ಷಿಣಾ ನಮಸ್ಕಾರ ಲಿಂಗಾರ್ಚನ ಸಮನ್ವಿತ ಪ್ರದಕ್ಷಿಣ ನಮಸ್ಕಾರ ಲಿಂಗಾರ್ಚನ ಸಮನ್ವಿತ. ದೇವಸ್ಥಾನದಲ್ಲಿ ಜನರು ಪ್ರದಕ್ಷಿಣೆ ಬರುತ್ತಾರಾದರೂ ಅದನ್ನು ತುಂಬ ಅವಸರದಲ್ಲಿ ಮುಗಿಸುವುದು ಅಥವಾ ಏನೇನೋ ಮಾತಾಡುತ್ತಾ ಪ್ರದಕ್ಷಿಣೆ ಬರುವುದು ಈ ಕಾಲದಲ್ಲಿ ಜನರ ಒಂದು ಸಾಮಾನ್ಯ ಕ್ರಮವಾಗಿದೆ. ದೇವಸ್ಥಾನದಲ್ಲಿ ದೇವರ ವಿಚಾರವಲ್ಲದೆ ಬೇರೆ ಮಾತಾಡುವುದು ದೈವಾಪರಾಧ. ಪುಣ್ಯ ಬರಲಿಕ್ಕೆ ಎಂದು ಸುತ್ತು ತೆಗೆಯುವಾಗ ಮಾತಾಡುತ್ತಿರುವುದು ಪುಣ್ಯದ ಬಗ್ಗೆ ಪಾಪ ತರ್ತದೆ. ಆಗ ಕೇವಲ ದೈವಿ ಚಿಂತನೆಯಲ್ಲಿ ಇರಬೇಕು. ದೇವರನ್ನು ನೆನೆಯುತ್ತಾ ದೇವರ ನಾಮ ಜಪಿಸುತ್ತಾ ಅತಿ ನಿಧಾನವಾಗಿ ತಿಂಗಳು ತುಂಬಿದ ಗರ್ಭಿಣಿಯು ಅತಿ ನಿಧಾನವಾಗಿ ನಡೆದಂತೆ ಎಂದು ಶಾಸ್ತ್ರ ಉಪಮೆ ಕೊಡುತ್ತದೆ. ದೇವರಿಗೆ ಸುತ್ತು ಬರಬೇಕು. ಭಕ್ತಿಯುಕ್ತವಾಗಿ ಹಾಗೆ ಮಾಡಿದರೆ ಒಂದು ಪ್ರದಕ್ಷಿಣೆಗೆ ಅವರ ಒಂದು ದಿನದ ಪಾಪ ನಾಶವಾಗ್ತದೆ. 71 ಮತ್ತು 108 ಸುತ್ತುಗಳಿಗೆ ಬಹಳ ಪುಣ್ಯ ಹೇಳಿದೆ. ಮಕ್ಕಳಿಗೆ ಅಭ್ಯಾಸವಾಗಿ ಒಂದು ಸುತ್ತನ್ನಾದರೂ ಕೇವಲ ದೇವರ ಚಿಂತನೆಯಲ್ಲಿ ಕಳೆಯಲು ಪ್ರೇರಿಸಬೇಕು. ಅದು ಪ್ರಲಿತವಾದರೆ ಆ ಥರದ ಸುತ್ತಿನ ಸಂಖ್ಯೆ ಹೆಚ್ಚಿಸಲು ಬರ್ತದೆ. ಅದು ಅಭ್ಯಾಸ ಆದರೆ ಅಂತೂ ಮರ್ಕಟ ಮನಸ್ಸನ್ನು ಅಲ್ಲಿ ಅಗತ್ಯವಾಗಿ ಹತೋಟಿಗೆ ತರಲು ಕಲಿಯಬೇಕು. ದೇವಾಲಯವು ಧ್ಯಾನದ ಅಭ್ಯಾಸ ಕಲಿಯಲಿಕ್ಕೆ ನಮಗಿರುವ ಶಾಲೆಯಷ್ಟೇ. ಇನ್ನು ಅಕಾಲದಲ್ಲಿ ದೇವರ ದರ್ಶನಕ್ಕೆ ಯತ್ನಿಸಬಾರದು ಎಂದು ಈ ಹಿಂದೆ ಹೇಳಿದೆ. ದೇವರಿಗೆ ಅಲಂಕಾರ ಮಾಡುವಾಗ ಅಥವಾ ನೈವೇದ್ಯ ಅರ್ಪಿಸುವಾಗ ದೇವರ ಎದುರು ಪರದೆ ಹಾಕುವುದು ಅಥವಾ ಗರ್ಭಗುಡಿಯ ಬಾಗಿಲು ಮುಚ್ಚುವುದು ಸಾಮಾನ್ಯ ಕ್ರಮ. ಪರದೆ ಅಥವಾ ಬಾಗಿಲು ಸರಿಯಾಗಿ ಅಡ್ಡವಾಗಿ ಇರದಿದ್ದರೂ ಅದು ದೇವರ ಮೂರ್ತಿಯ ದರ್ಶನಕ್ಕೆ ಕಾಲವಲ್ಲ. ಆದ್ದರಿಂದ ಆಗ ದೇವರನ್ನು ನೋಡಲು ಯತ್ನಿಸಬಾರದು. ಇನ್ನು ಮುಂದಿನದನ್ನು ನಾಳೆ ದಿವಸ ಮುಂದುವರಿಸೋಣ. ದೇವರಿಗೆ ಅರ್ಪಿಸಲು ತರುವ ಪತ್ರ ಫಲ ಪುಷ್ಪಗಳ ವಿಚಾರದಲ್ಲಿ ಅಪರಾಧಗಳು ಅಂತೇಳಿ ಯಾವ ರೀತಿ ಮಾಡಬಾರದು ಎನ್ನುವುದನ್ನು ಅಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಹರೇ ರಾಮ. ಸರ್ವೇ ಜನ ಸುಖಿನೋ ಭವಂತು, ಲೋಕಾಂ ಸಮಸ್ತ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾಃ. ಸದ್ಗುರು ಚರಣಾರ್ಪಿತಮಸ್ತು. ಪರಂ ಮಾನ್ಯ ಕೋಟ ವಾಸುದೇವ ಕಾರಂತ ಚರಣಾರ್ವಿಂದ ಅರ್ಪಿತಮಸ್ತು. ಓಂ ತತ್ಸತ್.